ಕಂಪ್ಲಿ ತಾಲೂಕು ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಂಪ್ಲಿ ಕರ್ಮಕಾಂಡ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇದರ ಪ್ರಾಂಶುಪಾಲರು ವಾರಕ್ಕೊಂದು ದಿನ 15 ದಿನಗಳಿಗೊಂದು ದಿನ ಬಂದು ಹೋಗುತ್ತಾರೆ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಮತ್ತು ಆರ್ಟಿಐ ಮಾಹಿತಿ ಪತ್ರಿಕೆಯ ಸಹ ಸಂಪಾದಕರು ಇವರ ದೂರಿನ ಆಧಾರದ ಮೇರೆಗೆ ಹಾಗೂ ಇವರ ಸಹಯೋಗದೊಂದಿಗೆ ಮುರಾರ್ಜಿ ವಸತಿ ಶಾಲೆಗೆ ಭೇಟಿ ಕೊಟ್ಟ ಸಮಯದಲ್ಲಿ ಪ್ರಾಂಶುಪಾಲರು ಇಲ್ಲದಿರುವುದು ಹಾಗೂ ನಿಲಯಪಾಲಕ ಇಲ್ಲದಿರುವುದು ಕಂಡುಬಂದಿತ್ತು. ನಂತರ ಅಲ್ಲಿರುವ ಸಿಬ್ಬಂದಿ ಫೋನ್ ಮುಖಾಂತರ ಕರೆ ಮಾಡಿ ನಿಲಯಪಾಲಕರನ್ನ ಕರೆಸಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಬಾಲಕಿಯರ ವಸತಿ ಕೇಂದ್ರದಲ್ಲಿ ಮಹಿಳಾ ಮೇಲ್ವಿಚಾರಕರು ಇರದೇ ಇರುವುದು ಶೋಚನೀಯ ಸಂಗತಿ. ವಿದ್ಯಾರ್ಥಿನಿಯರಿಗೆ ಭದ್ರತೆ ಎನ್ನುವುದು ಇಲ್ಲ, ಈ ಶಾಲೆಯಲ್ಲಿ ಇರುವುದಿಲ್ಲ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ತಿಂಗಳಿಗೆ ಸುಮಾರು 10 ಲಕ್ಷವರೆಗೂ ಖರ್ಚು ಮಾಡಿ ನಡೆಸುತ್ತಿರುವ ಈ ಶಾಲೆಗೆ ಕಿಟಕಿಗೆ ಗಾಳಿ ಬೆಳಕು ನೀರಿನ ಕೊರತೆ ಕಾಣುತ್ತಿದೆ. ಸೊಳ್ಳೆ ನೊಣೆಗಳು ಅತಿ ಹೆಚ್ಚು ಕಾಣುತ್ತಿವೆ. ಹಾಗೆ ವಸತಿ ಶಾಲೆ ಹಿಂದೆ ತುಂಬಾ ಕೊಳಚೆ ಪ್ರದೇಶವಾಗಿದ್ದು ಸ್ವಚ್ಛತಾ ಕೊರತೆ ಕಂಡು ಬಂದಿದೆ.